वेलकम टू किचन डायरीज़ इवत्तु नम्म किचन डायरीली इंस्टेंट आगि दोसे माडोदु हेगंत इवत्तिन वीडियोदल्लि नोडोण। मोदलिगे नानु ओंदु कप् अष्टु रवेन तगोंडिदीनि, अदन्न ओंदु मिक्सी जार तगोंडु अदरल्लि हाकोंडु इदन्न नैस आगि ग्रैंड माड्कोंडु बरोण। ई बांबे रवेन नैस आगि ग्रैंड माड्कोंडु बरोण। ನೋಡಿ ಈಗ ನಾನು ಇದನ್ನು ನೈಸಾಗಿ ಗ್ರೈಂಡ್ ಮಾಡ್ಕೊಂಡು ಬಂದಿದ್ದೀನಿ. ಈ ಹದಕ್ಕೆ ಗ್ರೈಂಡ್ ಮಾಡ್ಕೊಂಡು ಬರಬೇಕಾಗತ್ತೆ. ಈಗ ಇದನ್ನು ನಾನು ಒಂದು ಬೌಲ್ಗೆ ಹಾಕೊಳ್ತಾ ಇದ್ದೀನಿ. ಈಗ ಇದಕ್ಕೇ ನಾನು ಒಂದು ಥರ್ಡ್ ಕಪ್ಪಲ್ಲಿ ಮೆಜರ್ಮೆಂಟ್ ಕಪ್ ಇರುತ್ತಲ್ಲ ಅದರಲ್ಲಿ ಮೂರನೇ ಒಂದು ಭಾಗದಷ್ಟು ನಾನು ಕಡಲೆ ಹಿಟ್ಟನ್ನು ತಗೊಂಡಿದ್ದೀನಿ. ಕಡಲೆ ಹಿಟ್ಟನ್ನು ಈ ರವೆ ಜೊತೆಗೆ ಮಿಕ್ಸ್ ಮಾಡ್ಕೊಳ್ಳೋಣ. ಕಡಲೆ ಹಿಟ್ಟನ್ನು ಒಂದ್ಸಲ ಜಲ್ಲೆಡೆ ಮಾಡಿ ಹಾಕ್ಕೊಂಡ್ರೆ ಉತ್ತಮ. ನೋಡಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಈಗ ಇದಕ್ಕೇನೆ ನಾನು ಒಂದು ಕಾಲು ಕಪ್ಪಷ್ಟು ಮೊಸರನ್ನ ಸೇರಿಸ್ಕೊಂಡಿದ್ದೀನಿ. ಮೊಸರು ಸೇರಿಸ್ಕೊಂಡ್ಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳಿ. ಉಪ್ಪು ನಿಮ್ಮ ಟೇಸ್ಟಿಗೆ ತಕ್ಕಂಗೆ ಹೆಚ್ಚು ಕಮ್ಮಿ ಮಾಡ್ಕೊಳ್ಳಿ. ಈಗ ಇದಕ್ಕೆ ನಾನು ಮೊದಲಿಗೆ ಒಂದು ಕಪ್ಪಷ್ಟು ನೀರನ್ನು ಆ್ಯಡ್ ಮಾಡಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನೀರನ್ನು ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಸ್ವಲ್ಪನೂ ಗಂಟುಗಳು ಇಲ್ದಿರೋ ರೀತಿಯಲ್ಲಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ನೋಡಿ ಒಂದು ಕಪ್ ಹಾಕ್ಕೊಂಡ್ಮೇಲೆ ಈ ಹದಕ್ಕೆ ಬಂದು ಈಗ ಇನ್ನೊಂದು ಅರ್ಧ ಕಪ್ಪಷ್ಟು ನೀರನ್ನು ಆ್ಯಡ್ ಮಾಡ್ತಾ ಇದ್ದೀನಿ. ಒಟ್ಟು ಒಂದೂವರೆ ಕಪ್ಪಷ್ಟು ನೀರನ್ನು ಹಾಕ್ಕೊಂಡಿದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಮಾಡ್ಕೋಬೇಕಾದ್ರೆ ಒಂದು ಸ್ವಲ್ಪ ಸಕ್ಕರೆನ ಆ್ಯಡ್ ಮಾಡ್ಕೊಳ್ಳಿ. ಕಲರ್ಗೋಸ್ಕರ ಸಕ್ಕರೆ ಹಾಕ್ಕೊಂಡ್ರೆ ಕಲರ್ ಚೆನ್ನಾಗಿ ಬರುತ್ತೆ ಅಂತ. ಈಗ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ನೀಟಾಗಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ಇದನ್ನು ಒಂದು 30 ಮಿನಿಟ್ಸ್ ಹಾಗೆ ರೆಸ್ಟಲ್ಲಿ ಬಿಡೋಣ. ಈಗ ನೋಡಿ ಹಾಫ್ ಆನ್ ಅವರ್ ಆಗಿದೆ, ನಾನು ಓಪನ್ ಮಾಡಿ ನೋಡ್ತಾ ಇದ್ದೀನಿ. ಈಗ ಸ್ವಲ್ಪ ಗಟ್ಟಿಯಾಗಿದೆ, ನಾವು ರವೆ ಹಾಕಿದ್ವಲ್ಲ ಹಾಗಾಗಿ ರವೆ ನೀರನ್ನೆಲ್ಲ ಹೀರ್ಕೊಂಡು ಸ್ವಲ್ಪ ಗಟ್ಟಿಯಾಗಿದೆ. ಇದಕ್ಕೇ ನಾನು ಮತ್ತೆ ಒಂದು ಅರ್ಧ ಕಪ್ಪಷ್ಟು ನೀರನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಆ್ಯಡ್ ಮಾಡಿಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಇದ್ರ ಜೊತೆಗೇ ನಾನು ಒಂದು ಕಾಲು ಸ್ಪೂನಷ್ಟು ಅಡುಗೆ ಸೋಡಾ ಹಾಕ್ಕೊಳ್ತಾ ಇದ್ದೀನಿ. ಇಷ್ಟು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ನೀಟಾಗಿ ಒಂದ್ಸಲ. ಈಗ ನೋಡಿ ದೋಸೆ ಬ್ಯಾಟ್ರು ರೆಡಿಯಾಗಿದೆ. ಈಗ ನಾವು ದೋಸೆ ಹಾಕ್ಕೊಳ್ಳೋಣ. ಈಗ ಸ್ಟವ್ ಮೇಲೆ ಹೆಂಚಿಟ್ಟಿದ್ದೀನಿ ಬಿಸಿಯಾಗೋದಕ್ಕೆ, ಹೆಂಚು ಚೆನ್ನಾಗಿ ಬಿಸಿಯಾಗಲಿ. ಈಗ ಹೆಂಚು ಚೆನ್ನಾಗಿ ಬಿಸಿಯಾಗಿದೆ. ಈಗ ನಾವು ರೆಡಿ ಮಾಡಿ ಇಟ್ಕೊಂಡಿರೋ ಬ್ಯಾಟ್ರನ್ನ ಒಂದ್ಸಲ ಸೌಟಿಂದ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಸೌಟ್ ಹಿಟ್ಟನ್ನು ಹೀಗೆ ದೋಸೆ ಥರ ನಾವು ಸ್ಪ್ರೆಡ್ ಮಾಡ್ಕೋಬೇಕಾಗುತ್ತೆ. ಈಗ ಇದ್ರ ಮೇಲೆ ನಾನು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಎಣ್ಣೆ ಅಥವಾ ತುಪ್ಪ ನಿಮ್ಗೆ ಯಾವ್ದು ಕನ್ವೀನಿಯಂಟೋ ಅದನ್ನು ಹಾಕ್ಕೊಳ್ಳಿ. ಹಾಕ್ಕೊಂಡು ಇದನ್ನು ಚೆನ್ನಾಗಿ ಬೇಯಿಸ್ಕೋಬೇಕಾಗತ್ತೆ. ಈಗ ತಿರುಗಿಸಿ ಹಾಕ್ಕೊಳ್ಳೋಣ. ನೋಡಿ ಎಷ್ಟು ಚೆನ್ನಾಗಿ ಗೋಲ್ಡನ್ ಬ್ರೌನಲ್ಲಿ ಬಂದಿದೆ ಅಲ್ವಾ. ಈಗ ಸೌಟಿಂದ ಮೇಲೆ ಹೀಗೆ ಪ್ರೆಸ್ ಮಾಡಿಬಿಡಿ. ಈಗ ತಿರುಗಿಸಿ ಹಾಕ್ಕೊಳ್ಳೋಣ. ನೋಡಿ ಎಷ್ಟು ಚೆನ್ನಾಗಿ ದೋಸೆ ಎರಡು ಕಡೆಯೂ ಗೋಲ್ಡನ್ ಬ್ರೌನ್ ಬಂದು ಎಷ್ಟು ಚೆನ್ನಾಗಿ ಬೆಂದಿದೆ ನೋಡಿ. ಈಗ ಇನ್ನೊಂದು ದೋಸೆ ಹಾಕ್ಕೊಂಡು ತೋರಿಸ್ತೀನಿ.
ಇದೊಂದೇ ನೋಡಿ ಇದೇ ರೀತಿಲಿ ಎಲ್ಲ ದೋಸೆಗಳನ್ನು ರೆಡಿ ಮಾಡಿ ತಗೊಳ್ಳೋಣ ನೋಡಿ ದೋಸೆ ಮಾಡಿ ತಗೊಂಡಿದ್ದೀನಿ ತುಂಬಾನೇ ಚೆನ್ನಾಗಿ ಬಂದಿದೆ ನೋಡಿ ದೋಸೆ ಇನ್ಸ್ಟೆಂಟ್ ಆಗಿ ನಾವು ಮಾಡ್ಕೊಂಡಿರೋ ದೋಸೆ ಇವತ್ತು ಇದನ್ನ ನಾನು ಸಾಂಬಾರ್ ಜೊತೆ ಸರ್ವ್ ಮಾಡ್ತಾ ಇದೀನಿ ತುಂಬಾನೇ ಚೆನ್ನಾಗಿ ಬಂದಿದೆ ನೋಡಿ ಇವತ್ತಿನ ರೆಸಿಪಿ ಏನಾದರೂ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ